ಈ ಒಂದು ಆಧುನಿಕ ಕಾಲದಲ್ಲಿ ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅನ್ನೋ ಒಂದು ಆಳವಾದಂಥ ಸಾಮಾಜಿಕ ಕಾಳಜಿ ನಾವೆಲ್ಲರೂ ಯುವಕರು ತಿಳ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥ ಬುನಾದಿ ಮೇಲೆ ನಾವು ಮುಂದೆ ನಮ್ಮ ದೇಶ ರಾಷ್ಟ್ರ ನಿರ್ಮಾಣದಲ್ಲಿ ಕೊಡುಗೆ ಕೊಡಬೇಕಂದ್ರೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಏನಿದೆ ಅಂತೇಳಿ ನಾವೆಲ್ಲರೂ ಯುವಕರು ತಿಳ್ಕೋಬೇಕಾಗುತ್ತೆ ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಜನಬಲ ಇವತ್ತು ನಮ್ಮ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆ ಮುಖಾಂತರ ತಾವು ನೋಡಿರ್ತೀರಿ. ಅದ್ರ ಜೊತೆಗೆ ಮನ್ಸ್ ಗೆಲ್ಲೋ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಹಣಬಲದ ಯಾವುದೇ ಪ್ರಯೋಗ ನಾವು ಮಾಡ್ತಿಲ್ಲ. ಮೋದಿ ಅವರು ಬರ್ತಾರ ಅಂತ ಕೇಳ್ಪಡ್ತಾ ಇದೀವಿ. ಆ ತರದ ಏನಾದ್ರು ಸಿದ್ಧತೆಗಳು ತಯಾರಿ ಮಾಡ್ಕೊತಾ ಇದ್ರೆ ಹೇಗೆ? ಅಂತದ್ ಯಾವ್ದು ಮಾಹಿತಿ ನನ್ನ ಗಮನಕ್ಕೆ ಸದ್ಯಕ್ಕೆ ಇರೋದಿಲ್ಲ. ಅದ್ರ ಬಗ್ಗೆ ನನಗೆ ಮಾಹಿತಿ ನನ್ನ ವೈಯಕ್ತಿಕ ಸ್ಟ್ರೆಂತ್ ಏನಂದ್ರೆ ಯುವಕನಿದ್ದೀನಿ, ತಾಯಿ ಸರಸ್ವತಿ ಆಶೀರ್ವಾದ ಇದೆ, ಸಾಮಾಜಿಕ ಕಾಳಜಿ ಇದೆ, ನಮ್ಮ ಕ್ಷೇತ್ರದ ಜನರ ಜೊತೆ ಸಂಪರ್ಕವನ್ನು ಮಾಡಿ ಜನರ ಕಷ್ಟಗಳೇನು, ಸಮಸ್ಯೆಗಳಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಏನೇನು ಸುಧಾರಣೆಗಳು ಬರಬೇಕಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ಸೂಕ್ತ ಪರಿಹಾರ ಮುಂದೆ ಬರುವಂಥ ದಿನಗಳಲ್ಲಿ ತರಲಿಕ್ಕೆ ನಾನು ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಸುಧಾರಣೆ ತರಬೇಕಂತೇಳಿ ಕಾಳಜಿ ಇದೆ. ಮುಂದೆ ಬರುವಂಥ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ನಾನು. ಮಿಷನ್ ಅಂತ ಹೇಳಿದಲ್ಲ ಸರ್, ಆದರೆ ಕಾಂಗ್ರೆಸ್ ನಾಯಕರು ಆರೋಪ ಇದು ಮಾಡಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅವ್ರು 50,000 ತಗೊಂಡ್ರೆ ಅವರೇ ಗೆದ್ದಂಗೆ, ಅವ್ರ ಪಕ್ಷ ಗೆದ್ದದಲ್ಲ ಅವ್ರು ಗೆದ್ದಂಗೆ ಅಂತ ಹೇಳ್ತಾರೆ. ಅದು ನನ್ನ ವೈಯಕ್ತಿಕ ಗುರಿ ಇಟ್ಕೊಂಡಿರೋ ವಿಚಾರ ನಾನು ಹಂಚಿಕೊಂಡಿದ್ದೆ. ನಾನು ಒಂದು ನನ್ನ ಗುರಿ ಮುಟ್ಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಶತಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರೇನ್ ಹೇಳ್ತಾರೆ ಅದ್ರ ಬಗ್ಗೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಕ್ ಬರೋದಿಲ್ಲ, ಯಾಕಂದ್ರೆ ಅದು ನನ್ನ ವೈಯಕ್ತಿಕವಾದಂತ ಗುರಿ ಇಟ್ಕೊಂಡಿದ್ದೀನಿ ನಾನು. ಸಿದ್ಧಾರ್ಥ ಸಿಂಗ್ ಅವರು ಹಣಬಲದ ಮೇಲೆ ಗೆಲ್ತಾರಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ ಈಗ ತಾನೆ. ಕೆಲವೊಂದಿಷ್ಟು ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಅವರು ಕೂಡ ತಾರತಮ್ಯ ಮಾಡಿದ್ರಂತ ಒಂದು ಆರೋಪ ಸರ್. ಈ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಓಟ್ಗಳು ಈ ಸಾರಿ ಬಿಜೆಪಿ ಬರೋದಿಲ್ಲ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.